ಪಿಣ್ಯ ದಾಸರಹಳ್ಳಿ ಕ್ಷೇತ್ರದ ಪಿಣ್ಯ ಎರಡನೇ ಹಂತದ ರಾಮಯ್ಯ ಬಡಾವಣೆ ವ್ಯಾಪ್ತಿಗೆ ಬರುವಂತಹ ಶ್ರೀರಾಮ ದೇವಸ್ಥಾನ ಎದುರುಗಡೆ ಇರುವ ಮುನಿ ಗಂಗಪ್ಪ ಮೈದಾನದಲ್ಲಿ ಶ್ರೀಗುರು ಎಂಟರ್ಪ್ರೈಸಸ್ ಮಾಲೀಕ ರಂಗಸ್ವಾಮಿ ನೇತೃತ್ವದಲ್ಲಿ ಮತ್ತು ಸುರೇಶ್ ಮಾರ್ಗದರ್ಶನದಲ್ಲಿ ಆಗಸ್ಟ್ 24, 2023 ಅಕ್ಟೋಬರ್ 15ರವರೆಗೆ ಪ್ರತಿದಿನ ಸಾಯಂಕಾಲ 4ರಿಂದ ರಾತ್ರಿ 9ರವರೆಗೆ ನಡೆಯಲಿರುವ ಈ ವಸ್ತು ಪ್ರದರ್ಶನ ಮೇಳಕ್ಕೆ ಸ್ಥಳೀಯ ಹಿರಿಯ ಮುಖಂಡ ರಾಮೇಗೌಡರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದ್ದು, ನಂತರ ಅವರು ಈಗಿನ ಮಕ್ಕಳು ಜೀವನದಲ್ಲಿ ನೈಜ ವಸ್ತು ಪ್ರದರ್ಶನಗಳನ್ನು ನೋಡಿ ಹಳೆ ಶಿಲಾಯುಗದ ಜನರ ಬದುಕು ಹಾಗೂ ವಿವಿಧ ತಳಿಯ ಪ್ರಾಣಿ ಪಕ್ಷಿಗಳ ಬಣ್ಣ, ವಿಶಿಷ್ಟ ಆಹಾರ ಪದ್ಧತಿ, ಕಾಡು ಮನುಷ್ಯರ ಜೀವನ ಶೈಲಿ ಮತ್ತು ಶ್ರೀಮಂತ ಸಾಂಸ್ಕೃತಿಕ ಕಥೆಗಳು ಈ ವಸ್ತು ಪ್ರದರ್ಶನದಲ್ಲಿ ನಾವೆಲ್ಲರೂ ನೋಡಿ ತಿಳಿದುಕೊಳ್ಳಲು ರಂಗಸ್ವಾಮಿ ಅವರು ಹಳೆ ಅದ್ಭುತ ಚಿತ್ರಗಳು, ಕಲಾಕೃತಿಗಳನ್ನು ವಿದ್ಯಾರ್ಥಿ ಜೀವನದಲ್ಲಿ ನೋಡಿ ಅಳವಡಿಸಿಕೊಂಡು ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳಲು ವಸ್ತು ಪ್ರದರ್ಶನ ನಮಗೆಲ್ಲರಿಗೂ ಮಾರ್ಗದರ್ಶನವಾಗಲಿದೆ ಎಂದು ರಾಮೇಗೌಡರು ಪ್ರದರ್ಶನ ವೀಕ್ಷಿಸಿ ಮಾತನಾಡಿದ್ದು, ಎಂಸಿ ಡಿಜನ್ ಕಂಪನಿ ನೌಕರ ಎಸ್ ಎ ಬಿರೇದಾರ್ ಈ ಬೃಹತ್ ಮೇಳಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಮಕ್ಕಳು ಹಾಗೂ ಸಾರ್ವಜನಿಕರು ಇಂತಹ ಸುಂದರ ಮತ್ತು ಮನಸ್ಸಿಗೆ ಹಿತ ನೀಡುವ ಮತ್ತು ಬುದ್ಧಿ ನೀಡುವ ಈ ವಸ್ತು ಪ್ರದರ್ಶನ ಮೇಳ ನೋಡಿ ಕಣ್ತುಂಬಿಕೊಳ್ಳಬೇಕೆಂದು ಬೇರೆದಾರ್ ಸಲಹೆಯನ್ನು ನೀಡಿ ಮಾತನಾಡಿದ್ದಾರೆ. ಜನರೇಷನ್ ಇರುವಾಗ ಈ ಥರ ಜನಸಂಗೋಳಿ ಇರುವ ಸಮಯದಲ್ಲಿ ಈ ಥರ ಮಕ್ಕಳುಗಳು ಆಡೋದಕ್ಕೆ, ಒಂದು ಕ್ರಿಕೆಟ್ ಆಡೋದಕ್ಕೆ ಆಗಲಿ, ಒಂದು ಆಟ ಬರೋದಕ್ಕೆ, ಒಂದು ಎಕ್ಸಿಬಿಷನ್ ಮಾಡಿದ್ರೆ, ಈ ಥರ ಮಾಡಿದ್ರೆ ಮಕ್ಕಳುಗಳು ಒಂದು ಭವಿಷ್ಯ ಇದೆ. ಈ ಥರ ಮಾಡಬೇಕಾದ್ರೆ ಸೌಗ್ರೂರು ಎಂಟರ್ಪ್ರೈಸಸ್ನವರು ನಿಜವಾಗ್ಲೂನವ್ರಿಗೆ ಧನ್ಯವಾದಗಳು ಹೇಳಬೇಕು. ಇಂಥ ಒಂದು ವಸ್ತು ಪ್ರದರ್ಶನ ಮಾಡ್ತಾ ಇರೋದು ಸಣ್ಣ ಪುಟ್ಟ ಸಣ್ಣ ಕೆಲಸವೇನಲ್ಲ, ಇದು ದೊಡ್ಡ ಕೆಲಸನೇ. ಇದು ಯಾರಿಗೆಲ್ಲೂ ಮಾಡದೇ ಇರುವಂಥ ಕೆಲಸ. ಈ ಫೀಲ್ಡಲ್ಲಿ ಇದು ಮೊದಲಾಗಿ ತಮ್ಮೆಲ್ಲರೂ ಗೊತ್ತಿದ್ದಂಗೆ ಒಂದು ಕ್ರಿಕೆಟ್ ಮ್ಯಾಚ್ ಆಡಿಸಿದ್ವಿ. ಆ ಮ್ಯಾಚದ ಬದಲಾಗಿ ಎರಡನೇದಾಗಿ ಇದು ದೊಡ್ಡ ಬೃಹತ್ ಪ್ರದರ್ಶನ ಅಂತ ನಾನು ಹೇಳೋಕೆ ಇಷ್ಟಪಡ್ತೇನೆ. ಇಲ್ಲಿನ ಜನಗಳಿಗೆ ಎಲ್ಲ ನಿಜವಾಗ್ಲೂ ಹೇಳಬೇಕಂತಂದರೆ, ನಮ್ಮ ಏರಿಯಾದ ಬುಡಕಟ್ಟು ಜನಗಳಿಗಾಗಲಿ ಯಾವುದೇ ವಸ್ತು ಪ್ರದರ್ಶನ ಆಗಲಿ ಈ ರೀತಿ ಯಾವತ್ತೂ ಬಂದಿರಲಿಲ್ಲ. ಇದೇ ನಮ್ಮ ಏರಿಯಾಕ್ಕೆ ಫಸ್ಟ್ ಬಂದಿರೋದು. ಆದ್ದರಿಂದ ಎಲ್ಲರಿಗೂ, ನೋಡುವವರಿಗೂ, ನಮ್ಮ ಪತ್ರಕರ್ತರಿಗೂ, ಗುರು ಎಂಟರ್ಪ್ರೈಸಸ್ವರೆಗೂ ಆಯಸ್ಸು ಆರೋಗ್ಯ ದೇವರು ಕೊಟ್ಟು ಕಾಪಾಡಲಿ, ಅವರು ಚೆನ್ನಾಗಿ ಮುಂದೆ ಯಶಸ್ವಿಯಾಗಿ ಬೆಳೆಯಲಿ. ಮಾಡಿದ್ರೆ ಸುರೇಶ್ ಅವರು ಬಂದಿದ್ದಾರೆ, ಅವರು ಸದ ನಿಜವಾದ ಧನ್ಯವಾದಗಳು. ಎಲ್ಲರಿಗೂ ಒಂದು ಕೃತಜ್ಞತೆ ಹೇಳಿ ಇವತ್ತು ಇದು ವಿಜೃಂಭಣೆ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಈ ಬಡವಣೆಯಲ್ಲಿ ಎಂಟರ್ಪ್ರೈಸಸ್ ಎಂಬ ಮಾಲೀಕರು ಇಲ್ಲಿಗೆ ಹೊಟ್ಟೆಯಲ್ಲಿ ಇಂಥ ಕ್ಯಾಪಿಟಲ್ ವೈಜ್ಞಾನಿಕ ಪ್ರದರ್ಶನವನ್ನು ನಡೆಸಿರೋದ್ರಿಂದ ನಮ್ಮ ಎಲ್ಲ ಬಡವಣೆಗಳಿಗೆ ಬಹಳ ಅನುಕೂಲ ಆಗ್ತದೆ. ಪದೇ ಪದೇ ಮಾಡ್ತಾ ಇರೋದ್ರಿಂದ ಕಾರ್ಯಕರ್ತೆಯಲ್ಲಿ ಇದು ಒಳ್ಳೆಯ ಕಾರ್ಯ ಅಂತ ನಾನು ಭಾವಿಸ್ತೇನೆ. ಇದರ ಇವರು ಯಾರು ಸುರೇಶ್ ಅವರು ಸುರೇಶ್ ಅವರು ಅವರಿಂದ ನಮಗೆ ಈ ಏರಿಯಾದಲ್ಲಿ ಇಂಥ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಕ್ಕೆ ನಾವು ತಮಗೆ ಮತ್ತು ತಮ್ಮ ಮಾಲೀಕರಿಗೆ ನಾವು ಧನ್ಯವಾದ ತಿಳಿಸ್ತೀವಿ. ನಮ್ಮ ಬಡವಣೆ ಮತ್ತು ಪ್ರತಿಯೊಂದು ಬಡವಣೆ ಪರವಾಗಿ ನಮಸ್ಕಾರ. ಸುರೇಶ್ ಮಾತಾಡಿ. ಸುರೇಶ್ ಎಲ್ಲರೂ ಮತ್ತು ಎಲ್ಲ ಸಿಟಿ ಕಡೆಯಿಂದ ಎಲ್ಲರೂ ಮಾಹಿತಿ ಆಗಿ ಎಲ್ಲರೂ ಚೆನ್ನಾಗಿ ಖುಷಿಯಾಗಿರ್ಬೋದು ಅಂತ ಹೇಳಿ ರಾಜಗೋಪಾಲ ನಗರ ಜನತೆ ಎಲ್ಲರಿಗೂ ಬಂದು ಎಲ್ಲ ಸಹಕಾರ ನೀಡಬೇಕಾಗಿ ಮುಖ ಕೇಳ್ಕೊಳ್ತಾ ಇದ್ದಾರೆ. ಹೆಚ್ಚಾಗಿ ಹೆಂಗಸರು ಮಕ್ಕಳು ಬಂದು ಪ್ರದರ್ಶನಕ್ಕೆ ಇದೇ ಸಂದರ್ಭದಲ್ಲಿ ಮಾಜಿ ಬಿಜೆಪಿ ಅಧ್ಯಕ್ಷ ಆರ್ ಸಿ ಹರೀಶ್, ಸಮಾಜ ಸೇವಕ ಎಸ್ ಎ ಬಿರಾದಾರ್ ಸೇರಿದಂತೆ ಅನೇಕರು ಮತ್ತು ನಾಗರಿಕರು ಕೂಡ ಇದೇ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಐಎನ್ಎ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested,